हलो फ्रेंड्स, वेलकम बैक टू द चैनल। हेगिद्दीरी एल्लरू? आई होप एल्लरू चेन्नागिद्दीरी अंत अंदुकोळ्तीनि। बन्नि फ्रेंड्स, इवत्तिन वीडियोद स्पेशल एनु अंत नोडिकोंबरोण। फ्रेंड्स, नानिवत्तु निम्मेल्लरिगागि ओंदु अद्भुतवाद हेयर मास्क अन्नु तगोंडु बंदिद्दीनि। ಈ ಕೋವಿಡ್ ಮತ್ತೆ ಬಂದಿರೋದ್ರಿಂದಾಗಿ ಎಲ್ಲ ಕಡೆ ಲಾಕ್ಡೌನ್ ಆಗಿದೆ, ಹಾಗೆ ಪಾರ್ಲರ್ಗಳು ಕೂಡ ಓಪನ್ ಆಗಿಲ್ಲ। ಇಂಥ ಟೈಮ್ನಲ್ಲಿ ನಾವು ಪಾರ್ಲರ್ಗಳಿಗೆ ಹೋಗಿ ನಮ್ಮ ಹೇರ್ ಕೇರ್ ರೂಟೀನನ್ನು ಫಾಲೋ ಮಾಡ್ತೀವಿ ಅಂದರೆ ಅದು ಸಾಧ್ಯವೇ ಇಲ್ಲ। ಆದರೆ ಮನೆಯಲ್ಲೇ ಕೂತು ಕೂಡ ನಾವು ಹೇರ್ ಕೇರ್ ರೂಟೀನನ್ನು ಫಾಲೋ ಮಾಡ್ಬೋದು। ಹೌದು ಫ್ರೆಂಡ್ಸ್, ಈ ಹೇರ್ ಮಾಸ್ಕನ್ನು ಉಪಯೋಗಿಸೋದ್ರಿಂದ ಪಾರ್ಲರ್ಗಿಂತ ಚೆನ್ನಾಗಿ ನಮ್ಮ ಕೂದಲು ಆಗುತ್ತವೆ ಅಂದರೆ ನೀವು ಖಂಡಿತವಾಗ್ಲೂ ನಂಬಲೇಬೇಕು। ಹಾಗೆ ಈ ಹೇರ್ ಮಾಸ್ಕನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ। ಇದಕ್ಕೆ ಏನೆಲ್ಲ ಆ್ಯಡ್ ಮಾಡ್ತೀನಿ, ಹಾಗೆ ಇದನ್ನು ಯಾವ ರೀತಿಯಾಗಿ ಉಪಯೋಗಿಸ್ತೀನಿ ಅಂತ ಮುಂದೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ। ಈ ಹೇರ್ ಮಾಸ್ಕನ್ನು ಉಪಯೋಗಿಸೋದ್ರಿಂದ ನಿಮ್ಮ ಕೂದಲು ಮಜಬೂತ್ ಆಗುತ್ತವೆ, ಹೆಲ್ದಿಯಾಗಿ ಅವುಗಳ ಹೊಳಪು ಕೂಡ ಜಾಸ್ತಿ ಆಗುತ್ತೆ। ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಹೇರ್ ಮಾಸ್ಕನ್ನು ನೀವು ಕೇವಲ 3 ಸಲ ಉಪಯೋಗಿಸಿದಾಗಲೇ ನಿಮಗೆ ಇದರ ಬೆಸ್ಟ್ ರಿಸಲ್ಟ್ ಗೊತ್ತಾಗುತ್ತೆ। ಅದಾದ ನಂತರ ನೀವೇ ಬೇರೆಯವರಿಗೆ ಈ ಹೇರ್ ಮಾಸ್ಕನ್ನು ರೆಕಮೆಂಡ್ ಮಾಡ್ತೀರಿ। ಅಷ್ಟು ಅದ್ಭುತವಾದ ಹೇರ್ ಮಾಸ್ಕ್ ಇದು। ಇದಕ್ಕೆ ನೀವು ಹೊರಗಡೆಯಿಂದ ಏನನ್ನು ತರಬೇಕಾಗಿಲ್ಲ, ಎಲ್ಲ ಕೂಡ ನಿಮ್ಮ ಅಡುಗೆ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಈ ಹೇರ್ ಮಾಸ್ಕ್ನಲ್ಲಿ ಉಪಯೋಗಿಸಿರೋದು। ಹೌದು ಫ್ರೆಂಡ್ಸ್, ಈಗ ಮೊದಲನೇದಾಗಿ ನಾನಿಲ್ಲಿ ಮೆಂತೆ ಕಾಳುಗಳನ್ನು ತಗೊಂಡಿದ್ದೀನಿ, ಅಂದರೆ ಫೆನುಗ್ರಿಕ್ ಸೀಡ್ಸ್। ಫ್ರೆಂಡ್ಸ್, ಇದನ್ನು ನಾವು ಅಡುಗೆಗಳಿಗೆ ಹಾಗೆ ಉಪ್ಪಿನಕಾಯಿಗಳಲ್ಲೆಲ್ಲ ಉಪಯೋಗಿಸ್ತಾ ಇರ್ತೀವಿ, ಅದೇ ಮೆಂತೆ ಕಾಳು ಇದು। ಈಗಾಗಲೇ ತುಂಬ ಜನ ಮೆಂತೆ ಕಾಳುಗಳನ್ನು ತಮ್ಮ ಹೇರ್ ಗ್ರೋತ್ಗಾಗಿ ಉಪಯೋಗಿಸ್ತಾ ಇರ್ತಾರೆ, ಆದರೆ ಮೆಂತೆ ಕಾಳಿನ ಜೊತೆಗೆ ಈಗ ತೋರಿಸ್ತಾ ಇರುವಂತಹ ಕೆಲವೊಂದು ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಉಪಯೋಗಿಸೋದ್ರಿಂದ ಇದರ ಬೆನಿಫಿಟ್ ಇನ್ನಷ್ಟು ಜಾಸ್ತಿ ಆಗುತ್ತೆ। ಫ್ರೆಂಡ್ಸ್, ಈಗ ಮೆಂತೆ ಕಾಳಿನ ಜೊತೆಗೆ ನಾವಿಲ್ಲಿ ಕರಿ ಎಳ್ಳನ್ನು ಉಪಯೋಗಿಸ್ತಾ ಇದ್ದೀವಿ, ಇದನ್ನು ಕಲಾಂಜಿ ಆನಿಯನ್ ಸೀಡ್ಸ್ ಅಂತ ಕೂಡ ಕರೀತಾರೆ। ಈ ಕರಿ ಎಳ್ಳನ್ನು ನಾವು ಕೆಲವೊಂದು ಅಡುಗೆಗಳಿಗೆ ಉಪಯೋಗಿಸ್ತೀವಿ, ಹಾಗೆ ಮೆಂತೆ ಕಾಳು ಮತ್ತು ಕರಿ ಎಳ್ಳು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ। ಫ್ರೆಂಡ್ಸ್, ಈಗ ನಾನು ಮೆಂತೆ ಕಾಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣಗೆ ಪೌಡ್ರ್ ಮಾಡ್ಕೊಳ್ತೀನಿ। ನಾರ್ಮಲಾಗಿ ಹಾಕಿದಾಗ ಮೆಂತೆ ಕಾಳು ಪೌಡ್ರ್ ಆಗದೇ ಇದ್ದರೆ ನೀವು ಸ್ವಲ್ಪ ಬಿಸಿ ಮಾಡಿ ಇದನ್ನು ಪೌಡ್ರ್ ಮಾಡ್ಕೋಬಹುದು। ಹಾಗೆ ನಿಮಗೆ ಮೆಂತೆ ಕಾಳಿನ ಪೌಡರ್ ಹಾಗೆ ಈ ಕರಿ ಎಳ್ಳಿನ ಪೌಡರ್ ಆನ್ಲೈನ್ನಲ್ಲೂ ಕೂಡ ಸಿಗುತ್ತೆ। ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡೋದಾದರೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು। ನೋಡಿ, ಮೆಂತೆ ಕಾಳಿನ ಪೌಡ್ರನ್ನು ನಾನು ರೆಡಿ ಮಾಡ್ಕೊಂಡ ನಂತರ ಅದೇ ಮಿಕ್ಸಿ ಜಾರಿಗೆ 2 ಚಮಚದಷ್ಟು ಕರಿ ಎಳ್ಳನ್ನು ಕೂಡ ಹಾಕಿ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ। ಈಗ ಈ ಮೆಂತೆ ಕಾಳಿನ ಪುಡಿ ಮತ್ತು ಕರಿ ಎಳ್ಳನ್ನು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಅಂತ ನೋಡೋಣ। ಫ್ರೆಂಡ್ಸ್, ನಾನಿಲ್ಲಿ ಒಂದು ಐರನ್ ಕಡಾಯಿಯನ್ನು ತೊಗೊಂಡಿದ್ದೀನಿ, ಅಂದರೆ ಕಬ್ಬಿಣದ ಬಾಣಲಿಯನ್ನು ತೊಗೊಂಡಿದ್ದೀನಿ। ಈ ಹೇರ್ ಮಾಸ್ಕನ್ನು ತಯಾರಿಸೋದಕ್ಕೆ ನಾವು ಆದಷ್ಟು ಕಬ್ಬಿಣದ ಪಾತ್ರೆಯನ್ನೇ ಉಪಯೋಗಿಸ್ಬೇಕು। ಈಗ ಈ ಕಬ್ಬಿಣದ ಕಡಾಯಿಗೆ 2 ಚಮಚದಷ್ಟು ಮೆಂತೆ ಕಾಳು ಹಾಗೆ 2 ಚಮಚದಷ್ಟು ಕರಿ ಎಳ್ಳನ್ನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಹಾಕಿ ಈ ರೀತಿಯಾಗಿ ಸಾಣಿಸ್ಕೋಬೇಕು, ಅಂದರೆ ಜಲ್ದಿ ಹಿಡಿಬೇಕು। ಯಾಕೆ ಅಂದರೆ ಇದರಲ್ಲಿ ಯಾವುದೇ ರೀತಿ ಗಂಟು ಗಂಟಾಗಿದ್ದರೆ ಎಲ್ಲ ಫ್ರೆಂಡ್ಸ್, ಮೆಂತೆ ಕಾಳಿನಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಫಂಗಲ್ನ ಲಕ್ಷಣಗಳಿವೆ। ಅಷ್ಟೇ ಅಲ್ಲದೆ ಇದರಲ್ಲಿ ಪ್ರೋಟೀನ್ ಮತ್ತು ಐರನ್ನ ಅಂಶಗಳು ಜಾಸ್ತಿ ಇರೋದ್ರಿಂದ ಇವುಗಳು ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಸಹಾಯ ಮಾಡುತ್ತೆ। ಹಾಗಾಗಿ ಮೆಂತೆ ಕಾಳನ್ನು ನಾವು ರೆಗ್ಯುಲರ್ ಆಗಿ ನಮ್ಮ ಕೂದಲಿಗೆ ಉಪಯೋಗಿಸೋದ್ರಿಂದ ನಮ್ಮ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗುತ್ತೆ। ಇನ್ನು ಕರಿ ಎಳ್ಳಿನಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಜಾಸ್ತಿ ಇರುತ್ತೆ, ಇದರಿಂದಾಗಿ ಸ್ಕಾಲ್ಪ್ನಲ್ಲಿ ಯಾವುದೇ ರೀತಿಯ ಇರಿಟೇಷನ್ ಆಗದೇ ಇರೋ ರೀತಿ ಇದು ತಡೆಯುತ್ತೆ। ಅಷ್ಟೇ ಅಲ್ಲದೆ ಇದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ಹೇರ್ ಗ್ರೋತನ್ನು ಜಾಸ್ತಿ ಮಾಡುತ್ತೆ। ಈ ಎರಡೂ ಪೌಡರ್ಗಳನ್ನು ಈ ರೀತಿ ರೆಡಿ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಸೇರಿಸಬೇಕಾಗಿರುವಂತಹ ಇನ್ನೊಂದು ಪೌಡರ್ ಏನು ಅಂದರೆ ಆಮ್ಲ ಪೌಡರ್। ಫ್ರೆಂಡ್ಸ್, ನಾವು ಈ 3 ಪೌಡರ್ಗಳನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೋಬೇಕು, ಹಾಗಾಗಿ ನಾನಿಲ್ಲಿ 2 ಚಮಚದಷ್ಟು ಆಮ್ಲ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ। ಏನಪ್ಪ ಆಮ್ಲ ಪೌಡರ್ ಅಂದರೆ, ಇದು ನೆಲ್ಲಿಕಾಯಿಯ ಪುಡಿ। ಇದು ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಈಸಿಯಾಗಿ ಸಿಗುತ್ತೆ, ಅಥವಾ ನೀವು ಆನ್ಲೈನಿಂದ ಕೂಡ ಪರ್ಚೇಸ್ ಮಾಡ್ಬೋದು। ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ದರೆ ಚೆಕ್ ಮಾಡಿ। ಹಾಗೆ ಈ 3 ಪೌಡರ್ಗಳನ್ನು ನೀಟಾಗಿ ಮಿಕ್ಸ್ ಮಾಡಿ
ಫ್ರೆಂಡ್ಸ್ ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ನನ್ನ ಕೂದಲಿಗೆ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪನ ಎತ್ತಿ ಇಡ್ತಾ ಇದ್ದೀನಿ. ಅದನ್ನು ನಾನು ವಾರದಲ್ಲಿ ಇನ್ನೊಂದು ಸಲ ಉಪಯೋಗಿಸ್ತಾ ಇರುವಾಗ ಅದನ್ನು ಉಪಯೋಗಿಸ್ತೀನಿ. ನೋಡಿ, ಈಗ ಈ ಪೌಡರ್ಗೆ ನಾನು ನಾರ್ಮಲಾಗಿ ನಾವು ಕುಡಿಯುವಂತಹ ನೀರನ್ನೇ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಬೇಕು. ಈ ರೀತಿ ಕಲಸಿದ ನಂತರ ಇದನ್ನು ಮಿನಿಮಮ್ ಅಂದರೂ 6 ಗಂಟೆಗಳ ಕಾಲ ಹಾಗೆ ಮುಚ್ಚಿ ಇಡಬೇಕು. ನಾನು ಇದನ್ನು ಒಂದು ರಾತ್ರಿ ಪೂರ್ತಿ ಹಾಗೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ನಂತರ ಇದಕ್ಕೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಇಂಗ್ರೀಡಿಯೆಂಟನ್ನು ಸೇರಿಸ್ಬೇಕು. ಅದ್ಯಾವುದು ಅಂತ ನಾನು ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ನೀವಿಲ್ಲಿ ನೋಡಬಹುದು, ಇದನ್ನು ನಾನು ಒಂದು ರಾತ್ರಿ ಹಾಗೆ ಬಿಟ್ಟಿದ್ನಲ್ವ, ಅದರಲ್ಲಿ ಈ ರೀತಿಯಾಗಿ ಕಪ್ಪು ಕಪ್ಪಾಗಿ ಆಗಿದೆ. ಇದಕ್ಕೆ ನಾವು ಹೆದರಬೇಕಾಗಿಲ್ಲ, ಯಾಕೆಂದರೆ ಇದನ್ನು ನಾವು ಐರನ್ ಕಡಾಯಿಯಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಅದು ರಿಯಾಕ್ಟ್ ಆಗಿ ಈ ಕಲರಾಗಿ ಆಗಿರುತ್ತೆ. ಈ ರೀತಿ ಐರನ್ ಕಡಾಯಿಯಲ್ಲಿ ನಾವು ಹೇರ್ ಮಾಸ್ಕ್ಗಳನ್ನು ಕಲಸಿ ಇಡೋದ್ರಿಂದ ನಮ್ಮ ಕೂದಲಿಗೆ ಬೇಕಾಗಿರುವಂತಹ ಕಬ್ಬಿಣದ ಅಂಶ ಈಸಿಯಾಗಿ ಸಿಗುತ್ತೆ. ಫ್ರೆಂಡ್ಸ್, ನಾನು ಆಗಲೇ ಹೇಳಿದ ಹಾಗೆ ಇದಕ್ಕೆ ನಾವು ಸೇರಿಸಬೇಕಾಗಿರುವಂತಹ ಇನ್ನೊಂದು ಇಂಗ್ರೀಡಿಯೆಂಟ್ 3 ಚಮಚದಷ್ಟು ಹುಳಿ ಇಲ್ಲದ ಮೊಸರು. ನಾನು ಮನೆಯಲ್ಲೇ ತಯಾರಿಸಿರುವಂತಹ ಹುಳಿ ಇಲ್ಲದ ಮೊಸರನ್ನು ಇದಕ್ಕೆ ಹಾಕಿದ್ದೀನಿ, ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊಸರನ್ನು ನಾವು ಈ ಹೇರ್ ಮಾಸ್ಕ್ಗೆ ಹಾಕೋದ್ರಿಂದ ನಮ್ಮ ಕೂದಲ ಸಾಫ್ಟ್ನೆಸ್ ಜಾಸ್ತಿ ಆಗುತ್ತೆ, ಹಾಗೆ ಶೈನಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ಹೇರ್ ಮಾಸ್ಕ್ಗೆ ನಾನು ಮೆಹಂದಿ ಪೌಡರ್ ಅಂದರೆ ಹೆನ್ನ ಪೌಡರನ್ನು ಯೂಸ್ ಮಾಡಿಲ್ಲ. ನಿಮಗೆ ಬೇಕಿದ್ರೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಈ ಹೇರ್ ಮಾಸ್ಕನ್ನು ಉಪಯೋಗಿಸ್ಬೋದು. ಹಾಗೆ ಫ್ರೆಂಡ್ಸ್, ಇದಕ್ಕೆ ನೀವು ವಿಟಮಿನ್ ಇ ಕ್ಯಾಪ್ಸುಲ್ಸನ್ನು ಕೂಡ ಯೂಸ್ ಮಾಡ್ಬೋದು, ಅದರಿಂದ ಕೂಡ ನಿಮ್ಮ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗುತ್ತೆ. ಈಗ ನೋಡಿ, ನಮ್ಮ 100% ಎಫೆಕ್ಟಿವ್ ಆಗಿರುವಂತಹ ಯಾವುದೇ ಪಾರ್ಲರ್ ಹೇರ್ ಕೇರ್ ರೂಟೀನ್ಗೂ ಕಡಿಮೆ ಇಲ್ಲದಂತಹ ಹೇರ್ ಮಾಸ್ಕ್ ರೆಡಿಯಾಗಿದೆ. ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂದರೆ, ಈ ಹೇರ್ ಮಾಸ್ಕನ್ನು ಅಪ್ಲೈ ಮಾಡೋದಕ್ಕಿಂತ ಒಂದು ದಿನ ಮುಂಚಿತವಾಗಿ ನಿಮ್ಮ ಕೂದಲನ್ನು ವಾಶ್ ಮಾಡಿಕೊಂಡಿರಿ. ಒಣಗಿರುವಂತಹ ನಿಮ್ಮ ಕೂದಲಿಗೆ ಈ ರೀತಿಯಾಗಿ ಬುಡದಿಂದ ತುದಿಯವರೆಗೂ ಈ ಹೇರ್ ಪ್ಯಾಕನ್ನು ಅಪ್ಲೈ ಮಾಡ್ತಾ ಬರಬೇಕು. ಈ ರೀತಿ ಅಪ್ಲೈ ಮಾಡೋದ್ರಿಂದ ಕ್ಲೋಸ್ ಆಗಿರುವಂತಹ ನಿಮ್ಮ ಹೇರ್ ಫಾಲಿಕಲ್ಸ್ಗಳು ಓಪನ್ ಆಗುತ್ತವೆ, ಹಾಗೆ ನಿಮ್ಮ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಆಗೋದಕ್ಕೆ ಶುರು ಆಗುತ್ತೆ. ಇನ್ನು ನಿಮ್ಮ ಕೂದಲು ಬಿಳಿ ಆಗ್ತಾ ಇದ್ರೆ ಅಥವಾ ಆಲ್ರೆಡಿ ಆಗಿದ್ರೆ ಈ ಹೇರ್ ಮಾಸ್ಕನ್ನು ರೆಗ್ಯುಲರ್ ಆಗಿ ಉಪಯೋಗಿಸೋದ್ರಿಂದ ನಿಮ್ಮ ಬಿಳಿ ಕೂದಲ ಸಮಸ್ಯೆ ಪೂರ್ತಿಯಾಗಿ ನಿವಾರಣೆ ಆಗುತ್ತೆ. ಇದರ ರಿಸಲ್ಟನ್ನು ನೀವೇ ಬೇರೆಯವ್ರಿಗೆ ಹೇಳಿ ಈ ಹೇರ್ ಮಾಸ್ಕನ್ನು ರೆಕಮೆಂಡ್ ಮಾಡ್ತೀರಿ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಹೇರ್ ಮಾಸ್ಕ್. ಹೇರ್ ಪ್ಯಾಕನ್ನು ಹಚ್ಚಿದ ನಂತರ 2 ಗಂಟೆ ಹಾಗೆ ಬಿಟ್ಟು ಒಣಗಿಸ್ಕೋಬೇಕು. ಅದಾದ ನಂತರ ಉಗುರು ಬೆಚ್ಚಗಿರುವಂತಹ ನೀರಿನಲ್ಲಿ ಯಾವುದೇ ಶಾಂಪು ಅಥವಾ ಕಂಡೀಷನರನ್ನು ಉಪಯೋಗಿಸದೆ ನಾರ್ಮಲಾಗಿ ಕೂದಲನ್ನು ತೊಳ್ಕೋಬೇಕು. ಅದಾದ ಮಾರನೇ ದಿನ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಮೃದುವಾಗಿ ಮಸಾಜ್ ಮಾಡಿ 1 ಗಂಟೆಗಳ ಕಾಲ ಹಾಗೆ ಬಿಟ್ಟು ಅದಾದ ನಂತರ ನಿಮಗೆ ಬೇಕಾಗಿರುವಂತಹ ಶಾಂಪು ಅಥವಾ ಕಂಡೀಷನರನ್ನು ಯೂಸ್ ಮಾಡಿ. ಈ ಹೇರ್ ಮಾಸ್ಕನ್ನು ಉಪಯೋಗಿಸಿದ ಮೇಲೆ ನನ್ನ ಕೂದಲು ಎಷ್ಟು ಹೆಲ್ದಿ ಆಗಿವೆ ಅಂತ ನೀವೇ ನೋಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಇನ್ನು ಇದೇ ಮೊದಲ ಬಾರಿಗೆ ಈ ಚಾನೆಲ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀವಿ.